ಯಾವರ ಭದ್ರಾವತಿ ಅಪ್ಪ ಅಮ್ಮ ಅಣ್ಣ ತಂಗಿ ಯಾರು ಇಲ್ಲ ಅಂದ್ರೆ ಅಮ್ಮ ಚಂದ್ರನ್ ತೋರಿಸ್ತು ತಿನ್ಸೋದಷ್ಟೇ ನೆನಪ್ಕ ಇರೋದು ಅಪ್ಪ ನಾನು ಹತ್ತನೇ ಕ್ಲಾಸ್ ಇದ್ದಾಗಲೇ ಹೋಗ್ಬಿಟ್ಟ ದುಡಿಯೋಣ ಅಂತ ಬೆಂಗಳೂರಿಗೆ ಬಂದೆ ಆದ್ರೆ ಎಲ್ಲೂ ಕೆಲಸ ಸಿಗ್ಲಿಲ್ಲ ಹಸಿವು ಅಂತ ಹೋಟ್ಲಿಗೆ ಹೋಗಿ ಊಟ ಮಾಡಿದೆ ದುಡ್ಡು ಇಲ್ಲ ಅಂತ ಹೋಟ್ಲ್ ಹೊಡ್ಕೊಂಡು ಹೊಡೆದ್ರು ಅದನ್ನ ನೋಡಿದಾರ ಪುಣ್ಯಾತ್ಮ ಬಿಡಿಸ್ಕೊಂಡು ಹೋಗಿ ಅವನ ಇಂಜಿನಿಯರ್ ಶಾಪಲ್ಲಿ ಕೆಲಸ ಕೊಟ್ಟ ಈಗ ಅವನೇ ನನಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ಓಹೋ ಅದೇ ಯಾವಾಗಲೂ ಶಾಪ್ನಲ್ಲಿ ದೃಷ್ಟಿ ಬೆಮ್ಮೆ ತರ ಕುಂತಿರ್ತಾನಲ್ಲ ಅವನಾ ಲೇ ಸುಮ್ಮನೆ ಇರ್ತೀಯ ಹೌದು ಯಾವ್ದೋ ಹುಡುಗಿ ಜೊತೆ ಸುತ್ತುತ್ತಾ ಇದೀಯ ಅಂತ ಕೇಳಪಟ್ಟೆ ಯಾರಮ್ಮ ಅವಳು ಪುಣ್ಯ ಏನ ಲವ್ವಾ 24 ಗಂಟೆ ಅವನ್ನೆತ್ತು ಇವನ್ನೆತ್ತು ಅಂತ ತಲೆ ಕೆಡಿಸ್ಕೊಳ್ಳೋ ನಮಗೆ ಈ ಪ್ರೀತಿ ಪ್ರೇಮದ ವಾಸನೆ ಎಲ್ಲ ನಮ್ಮ ಹತ್ರ ಹರಿಯೋದಿಲ್ಲ ನಮ್ಮ ಹತ್ರ ಹರಿಯೋದೇನಿತ್ರು ರಮ್ಮು ವಿಸ್ಕಿ ಬ್ರಾಂದಿ ವಾಸನೆ ನಿಜವಾದ ಅಪರಾಧಿಗಳು ಪಬ್ಲಿಕ್ ಅಲ್ಲಿ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾರೆ ನಿನ್ನಂತ ಅಮಾಯಕರೇ ಇಲ್ಲಿ ಬೋನಲ್ಲಿ ಸಿಕ್ಕಾಕೊಂಡಂಗೆ ಸಿಕ್ಕಾಕೊಂಡು ನರಳ್ತಾ ಇರೋದು ನಿನ್ನನ್ನು ಬಂಧಿಸಿರೋ ಈ ಜೈಲು ಈ ನಮ್ಮ ಫೀಲ್ಡ್ಗೆ ಸೇಫ್ಟಿಯ ಜಾಗ ನಮ್ಮ ಭಯ ಹೋದ್ಮೇಲೆ ಆ ಬೆಣ್ಣೆ ಕೃಷ್ಣ ನಮಗೂ ಸ್ಕೆಚ್ ಆಗ್ತಾನೆ ಅಂತ ಗೊತ್ತು ಅದಕ್ಕೆ ನಿನ್ನನ್ನು ಎತ್ತದಂಗೆ ಆಗುತ್ತೆ ನಮಗೂ ಸೇಫ್ಟಿ ಸಿಗುತ್ತೆ ಅಂತ ಇಲ್ಲಿಗೆ ಬಂದ್ವಿ ಅವನ್ನ ಎತ್ತಬೇಕು ಅಂತಾನೆ ಸ್ಕೆಚ್ ಹಾಕಿದ್ವಿ ಆದ್ರೆ ಗಿಳಿರಾಮ ಮಿಯಾ ಗೆಡ್ಡ ಪಚ್ಚಿ ಲಚ್ಚಿ ಎಲ್ಲ ಒಂದ್ ಪಕ್ಕ ರೈಟ್ ಹ್ಯಾಂಡ್ ಬೆಣ್ಣೆ ಕೃಷ್ಣನ್ ಪ್ರಾಣ ಬೇಕಾದ್ರೆ ಕೊಡ್ತಾರೆ ನಮ್ಮ ಹುಡುಗರು ಯಾರೇ ಹೋದ್ರು ಗೊತ್ತಾಗುತ್ತೆ ಅವನ್ನ ಎತ್ತಬೇಕು ಅಂದ್ರೆ ಹೊಸ ಹುಡುಗರೇ ಆಗ್ಬೇಕು ಅವನ್ ಎತ್ತಕ್ ನೀನೇ ಸರಿ ಏನಂತ್ಯ ಯಾಕೆ ಭಯನಾ ನಿನ್ ಈ ಪರಿಸ್ಥಿತಿಗೆ ಅವನೇ ಕಾರಣ ಅಂತ ನಿಂಗೆ ಗೊತ್ತು ಹಾಗಂತ ಕೊಲೆ ಮಾಡಿ ಅಪರಾಧಿ ಆಗುವಂತೀರಾ ಈಗೇನು ಸಮಾಜಕ್ಕೆ ನಾನು ಅಪರಾಧಿ ಆಗಿರ್ಬೋದು ಆದ್ರೆ ನನ್ನ ಆತ್ಮಸಾಕ್ಷಿಗೆ ನಾನು ನಿರಪರಾಧಿನೇ ಹಂಗಾದ್ರೆ ನಿನ್ನ ಆತ್ಮಸಾಕ್ಷಿ ಇಲ್ಲೇ ಪರ್ಮನೆಂಟ್ ಆಗಿ ಗೂಟ ಹೊಡ್ಕೊಂಡಿರ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ ಯೋಚನೆ ಮಾಡು ನೀನ್ ಇಲ್ಲಿಂದ ಹೊರಗಡೆ ಹೋದ್ರೆ ನೀನ್ ಪ್ರೀತಿಸಿರೋ ಹುಡುಗಿ ಜೊತೆಲಿ ಆರಾಮಾಗಿ ಓಡಾಡ್ಕೊಂಡಿರ್ಬಹುದು ಇಲ್ಲಿಯವರೆಗೂ ನಡೆದ ವಾದ ವಿವಾದಗಳನ್ನು ಪರಿಶೀಲಿಸಿದ ನಂತರ ಎಲ್ಲ ಸಾಕ್ಷ್ಯಾಧಾರಗಳು ಜೀವಾನನ್ನು ನಿರಪರಾಧಿ ಎಂದು ದೃಢಪಡಿಸಿರುವುದರಿಂದ ಹಾಗೂ ಟಕ್ಲು ತಪ್ಲೆ ಬುಗುರಿರಾಜ ಮತ್ತು ಸೀನಾ ಖುದ್ದಾಗಿ ಜೀವನ ಪರವಾಗಿ ಹೇಳಿಕೆ ನೀಡಿರುವುದರಿಂದ ಆತನನ್ನು ನಿರಪರಾಧಿ ಎಂದು ತೀರ್ಮಾನಿಸಿ ಬಿಡುಗಡೆಗೊಳಿಸಲಾಗಿದೆ ನಮಸ್ಕಾರ ಮ್ಯಾಮ್ ಪಯ್ಯನ್ ಕೇಸ್ನಲ್ಲಿ ಒಳಗಡೆ ಫಿಟ್ ಆಗಿದ್ದವನು ಇವನೇ ಲೇ ಶಿಷ್ಯ ನೋಡೋದಕ್ಕೆ ಅಮಲ್ ಬೇಬಿ ತರ ಇದೆಯಾ ನಿನಗೆ ಯಾಕೋ ಈ ಫೀಲ್ಡ್ ಯಾಕಮ್ಮ ಕೈಯಲ್ಲಿ ಹೂವು ಬಿಟ್ಟು ಕತ್ತಿಡಿದ್ಯಾ ಮಗ ಇವತ್ತೊಂದ್ ದಿವಸ ನಿನ್ನಂತ ಪಟ್ಟೆಗಳೆಲ್ಲ ಏನೋ ದೊಡ್ಡದಾಗಿ ಕಿಸಿತೀವಿ ಅಂತ ಫೀಲ್ಡ್ ಬಂದು ಸ್ಕ್ರಾಪ್ ಆಗ್ಬಿಡ್ತಾರೆ ನೀನು ಸುಮ್ಮನೆ ಮನೆಗೆ ಹೋಗಿ ಪಾಚ್ಕೊಬಿಡಮ್ಮ ಬೆಣ್ಣೆ ಕೃಷ್ಣ ಎತ್ತೋದೇನು ಕೋಳಿ ಕತ್ಕುಯ್ದಂಗೆ ಅನ್ಕೊಂಡಿದ್ಯಾ ಕೋಳಿ ಕತ್ಕುಯ್ಬೇಕಾದ್ರು ಕೈಯಲ್ಲಿ ತಾಕತ್ ಇರ್ಬೇಕು ದಿಲ್ಲಲ್ಲಿ ದಮ್ ಇರ್ಬೇಕು ಎತ್ತೋದಿಕ್ ಬೇಕಾಗಿರೋದು
ಕೈಯಲ್ ತಾಕತ್ತು ಅಲ್ಲ, ದಿಲ್ಲಲ್ ದಮ್ಮು ಅಲ್ಲ, ಎತ್ತುತ್ತೀನಿ ಅಂತ ಡಿಸೈಡ್ ಮಾಡಿ ಬಂದಿದ್ದೀನಿ. ಎತ್ತೋದಷ್ಟೇ ನನಗೆ ಗೊತ್ತು. ಸಪ್ತಗಿರಿ ರಿಯಲ್ ಎಸ್ಟೇಟ್ ಏಜೆನ್ಸಿ. ಬೆಣ್ಣೆ ಕೃಷ್ಣ ಒಳಗಡೆ ಹೋಗಿದ ತಕ್ಷಣ ಸ್ವಲ್ಪ ದೂರದಲ್ಲೇ ನಮ್ಮ ಕೋತಿ ನಿಂತಿರ್ಲಿ. ಬೆಣ್ಣೆ ಕೃಷ್ಣ ಅಲ್ಲಿಂದ ಬಿಟ್ಟ ತಕ್ಷಣ ಕೋತಿ ನೀನು ಮೆಸೇಜ್ ಮಾಡು. ಗಾಡಿ ಅವನು ತೇಜ ಬಾರ್ ಹತ್ರ ಬಂದ ತಕ್ಷಣ ನಾವು ಹಿಂದೆನೆ ಬಂದು ಎಷ್ಟು ಜನ ಇದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ಗುರುವಾರ ತೇಜ ಬಾರಿಗೆ ಬಂದಿದ್ದಾನೆ ಅಂದ್ರೆ ನೆಕ್ಸ್ಟ್ ಅವನು ಹೋಗದೆ ಮಸಾಜ್ ಮಲ್ಲಿ ಮನೆಗೆ. ಇದೆ ಮಸಾಜ್ ಮಲ್ಲಿ ಮನೆ. ಏನಿವತ್ತು ಬಹಳ ಕಲರ್ಫುಲ್ ಆಗಿದೆಯಾ? ಏಯ್ ಈ ಮಧ್ಯದಲ್ಲಿ ಈ ಗನ್ನಿ ಆಗ್ತಿದೆ ಚಿನ್ನ. ಶೂಟ್ ಮಾಡೋದು ಗೊತ್ತೇನಮ್ಮ? ಟ್ರಯಲ್ ನೋಡ್ಬೇಕಾ? ಏ ಲೋಡಿಂಗ್ ಅಲ್ಲಿದೆ ಮಗ. ಫಸ್ಟ್ ಟೈಮ್ ಮಿಸ್ ಆದ್ರೆ ಕಲಾಸ ಹೋಗ್ತೀಯ. ಅಲ್ಲಿಗೆ ಮಧು ಬೈಕ್ ತಗೊಂಡ್ ಬರ್ಲಿ ಜೀವ. ಅದೇ ಬೈಕ್ ನಲ್ಲಿ ಮೊದ್ಲು ನೀನ್ ಹೋಗಿ ಗೋಲ್ಡನ್ ಅಪಾರ್ಟ್ಮೆಂಟ್ ಕ್ರಾಸ್ ನಲ್ಲಿರೋ ಸ್ಟ್ರೀಟ್ ಲೈಟ್ ಆಫ್ ಮಾಡು. ಬಾಯ್ ಮಲೆ. ಮಲ್ಲಿ ಮನೆಯಿಂದ ಅವನ್ ಬಂದ್ರೆ ಇದೇ ಸ್ಟ್ರೀಟ್ ಬರ್ಬೇಕು. ಇಲ್ಲಿಂದ ಕೆಂಚಮ್ಮನ್ ಸರ್ಕಲ್ ಅಲ್ಲೇ ಅವನ ಡಾರ್. ಪ್ರಕಾಶ ಜೀವ, ಪ್ರಕಾಶ ಜೀವ, ಜೀವ ಎಲ್ಲೋಗಿದ್ದ? ನೀನ್ ಜೈಲಿಂದ ರಿಲೀಸ್ ಆಗ್ತೀಯ ಅಂತ ಗೊತ್ತಾಗಿ ಖುಷಿಯಿಂದ ಜೈಲ್ ಹತ್ರ ಬಂದೆ. ಎರಡ್ ಮೂರ್ ದಿವಸ ಆದ್ಮೇಲೆ ಕಾಣಿಸ್ಕೊಂತ ಇದೆಯಲ್ಲ, ಎಲ್ಲೋಗಿದ್ದ? ಇಲ್ಲ ಕಣೋ, ನನ್ ಬಿಡ್ಸಿದ್ ಪುಣ್ಯಾತ್ಮ ಲಾಯರ್ ಮನೆಗೆ ಬಾ ಅಂತ ಹೇಳಿದ್ದ, ಅದಕ್ಕೆ ಎಲ್ಲೋಗಿದ್ದೆ. ಹೋಗ್ಲಿ ಬಿಡ, ನೂರ್ ಜನ ನೂರ್ ಮಾತಾಡಿದ್ರು ನೀನ್ ನಿರಪರಾಧಿಯಾಗಿ ಹೊರಗಡೆ ಬಂದಲ್ಲ. ನನ್ಗಷ್ಟು ಸಾಕಣ, ನನಗಷ್ಟು ಸಾಕು.